ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ನಾನು ಬರೋವರೆಗೂ ಈ ಗಂಟನ್ನ ಕೆಳಗಿಡೋ ಹಾಗಿಲ್ಲ. ಯಾಕೆ? ಪ್ರಶ್ನೆ ಕೇಳ್ಬೇಡ, ನಿನಗ್ ಪುರಿ ಉಂಡೆ ಬೇಕು ತಾನೆ? ಹೌದು ಸರಿ, ಕೇಳಲ್ಲ, ಆದ್ರೆ ಬೇಗ ಬರ್ಬೇಕು. ಸರಿ, ಬೇಗ ಬರ್ತೀನಿ. ನೀನು ಪುರಿ ಉಂಡೆ ನೆನೆಸ್ಕೊಂಡು ಜಪ ಮಾಡ್ತಾ ಇರು. ಸರಿ ತಾತ. ಸಿಗತ್ತಾ ಒಳ್ಳೆ ತಿಂಡಿ ಪುರ್ಕ? ನೀನು ಬಾ ದೇವಸ್ಥಾನಕ್ ಹೋಗೋಣ. ದೇವಸ್ಥಾನಕ್ ಬಂದ್ರೆ ಏನು ಸಿಗುತ್ತೆ? ಇಲ್ಲಿ ಇದ್ರೆ ಪುರಿ ಉಂಡೆ ಸಿಗುತ್ತೆ. ಬಾರೋ ದೇವಸ್ಥಾನದಲ್ಲಿ ಚಿತ್ರನ, ಪುಳಿಯೋಗ್ರೆ, ಮೊಸರನ್ನ ಕೊಡ್ತಾವ್ರೆ. ಹೌದೇನೋ, ಅಷ್ಟೊಂದ? ಹ್ಮ್, ದೇವಸ್ಥಾನದಲ್ಲಿ ಯಾರೋ ಪೂಜೆ ಮಾಡಿ ಹರಕೆ ಹೊತ್ಕೊಂಡಿದ್ದಾರೆ. ಹೌದಾ? ಹಾಗಾದ್ರೆ ನಡೀರಿ, ಹೋಗೋಣ. ಬಾ ಹೋಗೋಣ. ಅಯ್ಯೋ, ದೇವಸ್ಥಾನಕ್ ಹೋದ್ರೆ ಪುರಿ ಉಂಡೆ ಮಿಸ್ ಆಗೋಗುತ್ತೆ. ಏನ್ ಮಾಡೋದು? ಇದನ್ ತಗೊಂಡ ಹೋಗ್ಲಾ? ಇದ್ರಲ್ಲಿ ಏನಿರ್ಬೋದು? ಅಯ್ಯೋ, ಪಾಪ ತಾತ ಇದ್ರಲ್ಲಿ ಅದೇನ್ ಇಟ್ಟಿದ್ದಾರ ಏನೋ. ಇದನ್ನ ಇಲ್ಲಿ ಇಟ್ಬಿಡ್ಲಾ. ಅಯ್ಯೋ ಬೇಡ, ಇದನ್ನಿಲ್ಲೇ ಇಟ್ರೆ ತಾತ ಬಂದು ತಗೊಂಡು ಹೋಗ್ಬಿಡ್ತಾರೆ, ಆಗ ಪುರಿ ಉಂಡೆ ಮಿಸ್ ಆಗ್ಬಿಡುತ್ತೆ. ಇದನ್ ನಾನೇ ತಗೊಂಡೋಗ್ತೀನಿ, ಆಗ ದೇವಸ್ಥಾನದಲ್ಲಿ ಕೊಡೋ ಚಿತ್ರಾನ್ನ ಪುಳಿಯೋಗ್ರೆನೂ ಸಿಗುತ್ತೆ, ತಾತ ಕೊಡೋ ಪುರಿ ಉಂಡೆನೂ ಸಿಗುತ್ತೆ. ಲಂಬೋದರ, 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 ಎಲ್ಲಿ ಹೋದ ಇವನು? ನಾಗಮಣಿ ಬೇರೆ ಅವನ ಕೈಯಲ್ಲಿದೆ. ಲಂಬೋದರ,
ಲಂಬೋದ್ರ 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 ಛೇ, ಎಲ್ ಹೋದ ಈ ಮುಟ್ಟಾಳ? ಇವನನ್ನ ನಂಬಿ ನಾನು ಮೋಸ ಹೋದೆ. ನನ್ನ ನಾಗಮಣಿ ಕತೆ ಏನು? ಮಹಾ ತೇಜಸ್ವಿಯಾದ ಶಕ್ತಿ ರೂಪಿಯೇ, ನನ್ನ ನಾಗಮಣಿ ಇರೋ ಜಾಗ ತೋರಿಸು. ಯಾವ ಮಂತ್ರ ಸಿದ್ಧಿಯಿಂದನು ನಾಗಮಣಿನ ಪತ್ತೆ ಹಚ್ಚಕ್ಕಾಗ್ತಾ ಇಲ್ಲ. ಎಲ್ ಹೋದ ಆ ಹುಡುಗ? ಲಂಬೋದ್ರ 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 ಗುರುಗಳೇ ಅಜಯ ಗುರುಗಳೇ ಅಜಯ ಏನಮ್ಮ ಇದು ಗ್ರಹಚಾರ ಅಜಯ ಗುರುಗಳೇ ಅಜಯ ಅಜಯ ದೇವಸೇನ ನನಗೆ ಯಾಕೋ ಈ ಗುರುಗಳ ಮೇಲೆ ಅನುಮಾನಮ್ಮ ಅವರಿಂದನೇ ಏನೋ ಅನಾಹುತ ಆಗಿರ್ಬೇಕು ಛೇ ಇಲ್ಲ ಅಂಕಲ್ ಅಜಯ ಹಾಗಲ್ಲ ಇನ್ ಹೇಗಮ್ಮ ನಮಗೆ ಜನನಿ ಹುಷಾರಾಗಿರೋದು ಮುಖ್ಯ ಅವಳು ಮನೆಗೆ ಬಂದು ಸೇರೋದು ಮುಖ್ಯ ಅಂಕಲ್ ನೀವ್ ಹೆದರ್ಕೊಳ್ಳೋದಲ್ದೆ ನನ್ನನ್ನು ಹೆದರ್ಸ್ತಾ ಇದ್ದೀರಾ ಕಾದ್ನಮ್ಮ ಇಷ್ಟು ದಿನ ನಾನು ಕಾದೆ ಅದರಿಂದ ಉಪಯೋಗ ಏನ್ ಬಂತ ಹೇಳು ನಾನು ಮನುಷ್ಯ ತಾನೆ ಮರ್ಯಾದೆ ಉಳಿಯೋದ್ರ ಜೊತೆಗೆ ಮನೆ ಮಗಳು ಉಳಿಬೇಕು ಅನ್ನೋದು ನನ್ನ ಆಸೆ ದಿನ ದಿನ ವಿಪರೀತ ಆಗೋಗ್ತಾ ಇದೆ ಅವಳು ಎಲ್ ಹೋಗಿರಕ್ ಸಾಧ್ಯ ಹೇಳು ಭಗವಂತ ನಮ್ ಜನನಿನ ನೀನೇ ಕಾಪಾಡಬೇಕು ಅವಳು ಎಲ್ಲೇ ಇದ್ರು ಕ್ಷೇಮವಾಗಿರ್ಲಪ್ಪ ನಡಿಯಮ್ಮ ಹೊರಡೋಣ ಹೊಟ್ಟೆ ತುಂಬಾ ಚಿತ್ರಾನ್ನ ಪುಳಿಯೋಗರನೇ ತುಂಬಿಕೊಂಡಿದೆ ಈಗ ತಾತ ಕೊಡೋ ಒಂದೇ ಒಂದ್ ಪುರಿ ಉಂಡೆ ತಿನ್ಬಿಟ್ಟು ಇನ್ ಮಿಕ್ಕಿದನ್ನೆಲ್ಲ ಜೇಬಲ್ಲಿ ಇಟ್ಕೋತೀನಿ ಅದೇ ರಾತ್ರಿಗೆ ಊಟಕ್ಕಾಗತ್ತೆ ಅರೆ ಏನಿದು ತಾತ ಇಷ್ಟೊತ್ತಾದ್ರೂ ಬಂದಿಲ್ಲ ಪುರಿ ಉಂಡೆ ಕೊಡ್ಬೇಕು ಅಂತ ತಪ್ಪಿಸ್ಕೊಂಡಿರ್ಬೇಕು ಇದು ಹಾಳಾಗೋಗ್ಲಿ ನನ್ ಪುರಿ ಉಂಡೆ ಮಿಸ್ ಆಯ್ತಲ್ಲ ತಾತ ತಾತ ಪುರುಷೋತ್ತಮ್ ಸರ್ ಪುರುಷೋತ್ತಮ್ ಸರ್ ಪುರುಷೋತ್ತಮ್ ಸರ್ ವಿಲಾಸಿನಿ ಮ್ಯಾಡಮ್ ನತ ದೃಷ್ಟಿ ಅಂದ್ರೆ ನೀವೇನೆ ಯಾರಿಗೋ ತೋಡಿದ ಹಳ್ಳದಲ್ಲಿ ಹರಕೆ ಹೊತ್ಕೊಂಡು ಬಂದು ನೀವೇ ಮಲಗ್ದಾಗಿದೆ ಹಾಗೆ ಮಾಡಿದ್ರಿಂದ ನನಗೆ ತೊಂದರೆನೇ ಆಯ್ತು ನೀವು ಸರಿ ಇದ್ದಿದ್ರೆ ನಾಗಮಣಿ ಮನೆಯಿಂದ ಹೋಗ್ತಾ ಇರಲಿಲ್ಲ ನಿಮ್ಮಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ ನಿಮ್ಮನ್ನ ಮೊದಲನೇ ಸತಿಗೆ ಮಾಡಿಬಿಡ್ತೀನಿ ಜಮಖಾನ ನಿನ್ನ ಶಕ್ತಿಯಿಂದ ಇವರನ್ನು ಮುಕ್ತಿ ಆಗಿಸು ಹಾಗೆ ನಿನ್ನ ಆವರಣದಲ್ಲಿ ಇವರಿಗೆ ಗೋಚರ ಆಗಿದ್ದೆಲ್ಲ ಮರೆಯಾಗಬೇಕು ಕಣ್ಬಿಟ್ರೆ ಇವರು ಮೊದಲನೇ ಸ್ಥಿತಿಯಲ್ಲಿರಲಿ
ವಿಲಾಸಿನಿ ಅವರೇ, ಇನ್ಮೇಲಿಂದ ನಿಮ್ಗೆ ಯಾವ ತೊಂದರೆನೂ ಇರೋದಿಲ್ಲ. ನೀವು ಧೈರ್ಯವಾಗಿ ಆರಾಮಾಗಿ ಮನೆ ತುಂಬ ಓಡಾಡ್ಕೊಂಡಿರ್ಬೋದು. ಅಯ್ಯೋ, ಇದೇನಿದು? ನಾನು ಯಾಕೆ ಬಂದು ಇಲ್ಲಿ ಮಲಗಿದ್ದೀನಿ? ಎಷ್ಟೊತ್ತಿಂದ ಇಲ್ಲೇ ಮಲಗಿದ್ದೆ ನಾನು. ಯಾರಾದ್ರೂ ಬಂದು ನನ್ನ ಎಬ್ಸೋದ್ ಬೇಡ್ವಾ ರೀ? ಪ್ರಣವ್, ಯಾರು ಕಾಣಿಸ್ತಾನೆ ಇಲ್ವಲ್ಲ, ನನ್ನ ಬಗ್ಗೆ ಒಬ್ರಿಗೂ ಸ್ವಲ್ಪ ಕಾಳಜಿನೇ ಇಲ್ಲ. ಎಲ್ಲಾದ್ರೂ ಬಿದ್ದಿರ್ಲಿ, ಹೇಗಾದ್ರೂ ಇರ್ಲಿ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಯಾರು ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿ ಹಾಳಾಗೋದ್ರು ಇವರು? ಪ್ರಣವ್ ರೀ, ವಿರಾಟ್ ಹಾಡ ಎಲ್ಲಿ ನಿಮ್ಮ ಅಮ್ಮ? ಗೊತ್ತಿಲ್ಲ, ಫೋನ್ ಮಾಡ್ಲಾ? ಹೇ ಬೇಡ ಬೇಡ, ಗಣೇಶನ ಹಬ್ಬ ಬರ್ತಿದ್ಯಲ್ಲ, ಗಣೇಶನ ಮೂರ್ತಿ ತರಕ್ ಹೋಗ್ತಾ ಇದ್ದೀನಿ, ಅವಳು ಹೇಳ್ಬಿಡು. ಸರಿ ಡ್ಯಾಡ್. ಬಾಯ್ ಡ್ಯಾಡ್. ಒಂದ್ ನಿಮಿಷ. ಏನ್ ವಿರಾಟ್? ಮೂರ್ತಿ ತರೋದಕ್ಕೆ ನಾನು ಬರ್ಲಾ? ಹ್ಮ್, ಗುಡ್, ಬಾ, ಇಬ್ರು ಒಟ್ಟಿಗೆ ಹೋಗ್ತಾರಣ. ಇಲ್ಲ ಡ್ಯಾಡ್, ಸ್ವಲ್ಪ ಏಕಾಂತ ಬೇಕು. ಏಕಾಂತವಾಗಿ ಹೋಗಿ ಏಕದಂತನ ಜೊತೆ ವಾಪಸ್ ಬರ್ತೀಯ, ಅದೇ ಖುಷಿ. ಅದೇನು ಗಣೇಶನ ಮೇಲೆ ಇದ್ದಕ್ಕಿದ್ದ ಹಾಗೆ ಅಷ್ಟೊಂದು ಭಕ್ತಿ? ಏನೋ ಬೇಜಾರಾಗಿತ್ತು ಡ್ಯಾಡ್, ಹೊರಗಡೆ ಹೋಗಿ ಬಂದ್ರೆ ಸ್ವಲ್ಪ ರಿಫ್ರೆಶ್ ಆಗತ್ತೆ ಅಂತ. ನಾನು ಹೋಗೋದ್ರಿಂದ ನಿಮಗೂ ಸ್ಟ್ರೈನ್ ಆಗೋದಿಲ್ಲ. ಸ್ವಲ್ಪ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ದುಃಖನೂ ಕಡಿಮೆ ಆಗುತ್ತೆ, ವಿಘ್ನಗಳು ಕಡಿಮೆ ಆಗ್ತವೆ. ಹ್ಮ್, ಹೋಗ್ಬಾ, ತಗೋ. ಥ್ಯಾಂಕ್ ಯು ಡ್ಯಾಡ್, ಬರ್ತೀನಿ. ಬಾಯ್. ವಿರಾಟ್, ಗಣೇಶನ್ ತರಕ್ ಹೋಗ್ತಾ ಇದ್ಯಾ? ಅದೇ ಅಲ್ಲಿ ರೋಡ್ ತುಂಬಾ ಗಣೇಶನ್ ಇಟ್ಕೊಂಡು ಮಾಡ್ತಾರಲ್ಲ, ಅಲ್ತಾನೆ? ಹೌದು. ನಮ್ಮ ಅಪ್ಪ ಅಮ್ಮ ಇಬ್ರು ತುಂಬಾ ಬಿಸಿ, ನಮ್ ಮನೆಯಲ್ಲಿ ಅಲ್ಲಿ ಹೋಗೋದು, ಗಣೇಶನ್ ತರದು ಇದ್ಯಾವುದು ಆಗಲ್ಲ. ಆದ್ರೆ ಅಲ್ಲಿ ಓಡಾಟ, ಸಂಭ್ರಮ, ಶಾಪಿಂಗ್ ಇದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತಲ್ವಾ? ನೀಲಿ, ನಾನು ಬರ್ತೀನಿ ಅಂತ ಹೇಳೋದ್ ಬಿಟ್ಟು ಯಾಕೆ ಸುತ್ತಿ ಬಳಸಿ ಮಾತಾಡ್ತಿದ್ಯಾ? ಅಪ್ಪ, ಸದ್ಯ ಕೇಳಿದ್ಯಲ್ಲ, ಯಾರಾದ್ರೂ ಹೊರಗೆ ಹೋಗ್ಬೇಕಾದ್ರೆ ನಾನು ಬರ್ಲಾ ಅಂದ್ರೆ ಅದು ಅಪಶಕುನ ಅಂತೆ. ಅದನ್ನ ನೀನು ನಂಬ್ತೀಯಾ? ನಂಬಲ್ಲ, ಅದೆಲ್ಲ ಬೇರೆಯವ್ರಿಗ್ ಮಾತ್ರ. ಆದ್ರೆ ನಿನ್ ವಿಷಯದಲ್ಲಿ ಮಾತ್ರ ನಂಬ್ತೀನಿ, ಯಾಕೆಂದ್ರೆ ನೀನ್ ಖುಷಿಯಾಗಿರ್ಬೇಕಲ್ವಾ? ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ನಂಬಕ್ ರೆಡಿ. ಸರಿ ಬಾ. ಏ ಲಂಬೋದರ, ನಿನ್ನ ಯಾಕೋ ತಿಂಡಿ ಪುರ್ಕ ಅಂತ ಕರೀತಾರೆ. ಉತ್ತರ ಕೊಡ್ತೀನಿ. ಏನ್ ಕೊಡ್ತೀಯಾ? ಕರ್ಜಿಕಾಯಿ ಕೊಡಿಸ್ತೀಯಾ? ಏ ತಿಂಡಿ ಪೋತ, ನಿನಗೆ ಕರ್ಜಿಕಾಯಿ ಕೊಡಿಸ್ತೀನಿ. ಹೌದು, ಮತ್ತೆ ಒಬ್ಬೊಬ್ರಿಗೆ ಒಂದೊಂದು ಆಸಕ್ತಿ, ಹಾಗೆ ನನಗೆ ಊಟದ ಮೇಲೆ ಆಸಕ್ತಿ. ಉತ್ತರ ಕೊಟ್ಟೆ ತಾನೆ, ಕರ್ಜಿಕಾಯಿ ಕೊಡ್ಸು. 5 ರೂಪಾಯಿ ತಾನೆ, ಕೊಡಿಸ್ತೀನಿ ಬಾ. ಅದೇನೋ, ಯಾರಿಗಾದ್ರೂ ಹೊಟ್ಟೆ ಹಸಿವಾದಾಗ ಊಟ ಮಾಡ್ತಾರೆ, ಆದ್ರೆ ನನಗೆ ಊಟ ನೋಡ್ತಿದ್ದಂಗೆ ಹಸಿವಾಗುತ್ತೆ. ಉತ್ತರ ಕೊಟ್ಟಿದ್ದೀನಿ, ಕೊಡ್ಸು ಕರ್ಜಿಕಾಯಿನ. ಆಯ್ತು. ಅಲ್ಲೇನು ನಡೀತಾ ಇದೆ, ಬಂದ್ರ ನೋಡೋಣ. ನಡಿ ನೋಡೋಣ. ಹೇಳಿ.
ಅಪ್ಪ ಸದ್ಯ ಇಲ್ಲೇ ಇದ್ದಾನೆ. ಏ ಲಂಬೋದರ, ನಮಗೇಕೋಬೇಕು, ಬಂದ್ರ ಹೋಗೋಣ. ಮೊದ್ಲು ಇಲ್ಲಿಂದ ಓಡೋ. ಏಯ್ ಲಂಬೋದರ, ನಿಂತ್ಕೊಳ್ಳೋ. ನೀಲಿ, ಅಲ್ಲಿ ಏನೋ ಗಲಾಟೆ ನಡೀತಾ ಇದೆ ಅನಿಸ್ತಾ ಇದೆ, ನೋಡೋಣ ಬಾ. ವಿರಾಟ್, ನಮ್ಗೆ ಯಾಕೆ? ಇರ್ಲಿ ಬಾ ನೀಲಿ, ಏನೋ ಪ್ರಾಬ್ಲಮ್ ಆಗಿದೆ ಅಲ್ಲಿ. ವಿರಾಟ್, ಯಾಕೆ ಹೊಡಿತಿದ್ರ ಹಾವ್ಗೆ? ಹಾವು ಕಚ್ಚುತ್ತೆ ಅಂತ. ಕಚ್ಚತ್ತೆ ಅಂತನಾ? ಇನ್ನು ಯಾರಿಗೂ ಕಚ್ಚಿಲ್ವಲ್ಲ. ಸುಮ್ನೆ ಬಿಟ್ರೆ ಕಚ್ಚತ್ತೆ ಸರ್. ನಾವೇನು ತೊಂದರೆ ಮಾಡಿಲ್ಲ ಅಂದ್ರೆ ಅದೇನಕ್ಕೆ ಕಚ್ಚತ್ತೆ ಸರ್? ಮಕ್ಕಳು ಮರಿ ಓಡಾಡೋ ಜಾಗ, ಹಾವಲ್ಲಿ ವಿಷ ಇರುತ್ತೆ, ಕಚ್ಚಿಬಿಟ್ರೆ ಮಕ್ಕಳನ್ನ ರೋಡಲ್ಲಿ ಓಡಾಡ್ತಿರ್ತಾರೆ. ಮನುಷ್ಯರಲ್ಲಿ ಯಾರು ಕೆಟ್ಟವರಿಲ್ಲ ಹೇಳಿ? ದಿನ ಬೆಳಗಾದ್ರೆ ಚೈನ್ ಸ್ನ್ಯಾಚಿಂಗು, ಕೊಲೆ ಸುಲಿಗೆ ನಮ್ಮ ಮಧ್ಯದಲ್ಲೇ ನಡೀತಿರುತ್ತೆ. ಅವ್ರನ್ನ ನೀವೇನು ಮಾಡೋದಿಲ್ಲ. ಪಾಪ ಮೂಕ ಪ್ರಾಣಿ, ಇದು ನೋಡಿತಿದ್ದೀರಾ? ಹಾಗಿದ್ರೆ ಕಾಡಲ್ಲಿರ್ಬೇಕಾಯ್ತು, ಊರಿಗೆ ಯಾಕೆ ಬಂತು? ಹಾಗಲ್ಲ ನೋಡಿ, ಫಾರೆಸ್ಟ್ ಆಫೀಸರ್ಗೋ ಸ್ನೇಕ್ ಕ್ಯಾಚರ್ಸ್ಗೋ ಫೋನ್ ಮಾಡಿದ್ರೆ ಅವ್ರ ಇಂಥ ಪ್ರಾಣಿಗಳನ್ನ ಕರ್ಕೊಂಡು ಹೋಗ್ತಾರೆ, ಸೇಫ್ ಆಗಿ ಕಾಡಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಇದನ್ನ ಸಾಯಿಸೋದೆಲ್ಲ ಏನು ಬೇಡ. ವಿರಾಟ್, ಬೇಕಿದ್ರೆ ನಾನೇ ಫೋನ್ ಮಾಡಿ ನಂಬರ್ ತಗೋತೀನಿ. ಬೇಡ ನೀಲಿ, ಇದನ್ನ ನಾವೇ ತಗೊಂಡೋಗಿ ಕಾಡಕ್ಕೆ ಬಿಡೋಣ. ಗೋಣಿಚೀಲನೋ ಬ್ಯಾಗೋ ಏನಾದರೂ ಇದ್ರೆ ವ್ಯವಸ್ಥೆ ಮಾಡಿ. ಸಿದ್ದು, ಅಲ್ಲೆಲ್ಲರೂ ಗೋಣಿಚೀಲ ಇದ್ರೆ ಹುಡ್ಕಬ. ಆಯ್ತು. ಅಲ್ಲ ವಿರಾಟ್, ಈ ಹಾವ್ನ ಎತ್ಕೊಂಡ್ ಬರ್ಬೇಕಿತ್ತ? ನೀಲಿ, ಹಾವ್ನ ಅಲ್ಲೇ ಬಿಟ್ಟಿ ಇದ್ರೆ ಜನರೆಲ್ಲ ಸಾಯಿಸ್ಬಿಟ್ಟಿರೋರು. ಅಟ್ ಲೀಸ್ಟ್ ವೈಲ್ಡ್ ಲೈಫ್ ಫೋನ್ ಮಾಡಿದ್ರೆ ಎತ್ಕೊಂಡೋಗಿ ಕಾಡಿಗಾದ್ರೂ ಬಿಡ್ತಾರೆ. ಅನಿಲಿ,